ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಕಾಂತಾರ ಮೂವಿಗೆ ಹೋಗ್ತಾ ಇದ್ವಿ. ಆ್ಯಂಡ್ ಇದು ತುಂಬ ಲಾಂಗ್ ವ್ಲಾಗ್, ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಮ್ಮ ಭಾಷೆ ತುಳು, ಅಂದರೆ ನನ್ನ ಅಮ್ಮನ ಭಾಷೆ. ಅವರು ಧರ್ಮಸ್ಥಳದಲ್ಲಿ ಇರೋದ್ರಿಂದ ತುಳು ಮಾತಾಡ್ತಾರೆ. ಸೊ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು ಮೂವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವೀಡಿಯೋ ಮಾಡಿದೆ. ಆ್ಯಂಡ್ ಇಲ್ಲಿ ನೋಡಿ, ಮಿಯಾ ಅಮ್ಮಮ್ಮನ ಜೊತೆ ಆಟ ಆಡ್ತಾ ಇದ್ದಾಳೆ. ಅಮ್ಮಮ್ಮ ತುಂಬ ಇಷ್ಟ ಈ ಥರ ನಾಯಿ ಮರಿಗಳು. ಅವರು ಆವಾಗೆಲ್ಲ ಸಾಕಿದ್ರು, ಇವಾಗ ನಾಯಿಗಳನ್ನ ಸಾಕ್ತಾಯಿಲ್ಲ. ಯಾಕಂದರೆ ಸತ್ತೋಗ್ಬಿಟ್ಮೇಲೆ ಅವರಿಗೆ ಸಾಕೋಕ್ಕೆ ಒಂಥರ ಬೇಜಾರಾಗಿ ಸಾಕ್ತಿರ್ಲಿಲ್ಲ. ಸೊ ಇಲ್ಲಿ ಅಮ್ಮಮ್ಮ ಒಂದು ಸ್ವಲ್ಪ ದಿವಸ ಇದ್ದರು ಮನೇಲಿ. ಸೊ ಆವಾಗ ಮಿಯಾ ಜೊತೆ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದ್ರು. ಅವಳೂ ಅಷ್ಟೇ, ಅವ್ರ ಜೊತೆ ತುಂಬ ಕ್ಲೋಸ್, ಒಂದು ಬಾಂಡಿಂಗ್ ಬಂದುಬಿಟ್ಟಿತ್ತು ಅವಳಿಗೂ. ಸೊ ಈ ಥರ ಎಲ್ಲ ಆಟ ಆಡ್ಸಿದ್ರು. ಸೊ ಒಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡಿದೆ. ಒಂಥರ ಕ್ಯೂಟಾಗಿತ್ತು ನೋಡೋದಕ್ಕೆ, ಅವರಿಬ್ಬರು ಒಂದು ಆಟನ ನೋಡೋದಕ್ಕೇ ಒಂಥರ ಚಂದ. ಸೊ ಇವರು ನಮ್ಮ ಅಮ್ಮಮ್ಮ, ಅಂದರೆ ನನ್ನ ಅತ್ತೆಯವರ ಅಮ್ಮ. ಇಲ್ಲಿ ನೀವು ನೋಡ್ಬೋದು, ನಾನು ಎಂಬ್ರಾಯ್ಡ್ರಿ ಡಿಸೈನ್ಸ್ ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ಹೋಲ್ಸ್ ಮಾಡ್ಕೊತಾ ಇದ್ದೀನಿ, ಬಿಕಾಸ್ ನಾವು ಬಳ್ಪದಲ್ಲಿ ಬ್ಲೌಸ್ ಮೇಲೆ ಪ್ರಿಂಟ್ ಮಾಡಬೇಕು ಅಂದರೆ ಚಿಕ್ಕ ಚಿಕ್ಕದಾಗ ಹೋಲ್ಸ್ ಮಾಡಿಕೊಂಡ್ರೆ ಅದು ಬಳ್ಪದಲ್ಲಿ ಸ್ಕೆಚ್ ಬಂದ್ಬೇಕು. ನೋಡಿ, ಈ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದು ಸ್ಲೀವ್ಸಿಗೆ ಅಂತ. ಆ್ಯಂಡ್ ಇದು ಇದು ಸ್ಲೀವ್ಸಿಗೆನೆ, ಇದು ಸ್ಲೀವ್ಸಿಗೆ ಒಂದು ಫ್ಲವರ್ ಥರ ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಫ್ಯಾನ್ ಹಾಕಿದ್ದೀನಿ, ಅದಕ್ಕೆ ಹಿಂಗೆ ಮರ್ಚ್ಕೊತಾ ಇದೆ. ನೋಡಿ ಈ ಥರ ಡಿಸೈನು. ಆ್ಯಂಡ್ ಅದಾದಮೇಲೆ ಇದು ಕೆಳಗೆ ಈ ಜರಿ ವರ್ಕ್ ಬರುತ್ತಲ್ಲ, ಅದಕ್ಕೆ ಮಾಡ್ಕೊಬೋದು. ಸೊ ಎಲ್ಲನೂ ನೋಡಿ, ಈ ಥರ ನೀಡಲಲ್ಲಿ ಈ ಥರ ಚುಚ್ಕೊಳ್ಬೇಕು, ಬಿಕಾಸ್ ನಾವು ಸ್ಯಾರಿಗೆ ಮಾರ್ಕ್ ಮಾಡಬೇಕಲ್ವಾ. ಸೊ ಸ್ಯಾರಿ ಕಲರ್ ಪೆನ್ಸಿಲ್ ಬರುತ್ತೆ, ಅದರಲ್ಲಿ ಸ್ಯಾರಿಗೆ ಸ್ಕೆಚ್ ಮಾಡ್ಕೊಳ್ಳೋದು. ಸೊ ಮಾಡ್ಬೇಕಾದ್ರೆ ತೋರಿಸ್ತೀನಿ, ಎಲ್ಲ ಮಾಡಿಟ್ಕೊಂಡಿದ್ದೀನಿ. ಸ್ಯಾರಿ ಕೂಡ ರೆಡಿ ಆಗಿದೆ, ಎಲ್ಲ ಹೊಲ್ಸ್ಕೊಂಡು ತೊಗೊಂಡು ಬಂದಿದ್ದೀನಿ. ಸೊ ವರ್ಕ್ ಮಾಡಬೇಕು. ಕುಚ್ಚು ಕೂಡ ಹಾಕ್ತಾಯಿದ್ದೀನಿ. ನಾನು ಗ್ರೀನ್ ಆ್ಯಂಡ್ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಹಾಕ್ತಾಯಿದ್ದೀನಿ, ಬಿಕಾಸ್ ಸ್ಯಾರಿ ಗ್ರೀನ್ ಕಲರಲ್ಲಿದೆ. ಗ್ರೀನ್ ಆ್ಯಂಡ್ ಬ್ಲೂ ಗೋಲ್ಡನ್ ಎಲ್ಲ ಕಾಂಬಿನೇಷನ್ ಇರೋದ್ರಿಂದ ಬ್ಲೂ ಸೆರ್ಗು ಬಂದಿರುತ್ತೆ. ಅದರಿಂದಾಗಿ ನಾವು ಬ್ಲೂ ಇದ್ದಾಗ ಬ್ಲೂನೇ ಹಾಕಬಾರ್ದು, ಚೆನ್ನಾಗಿ ಕಾಣೋದಿಲ್ಲ, ಅಷ್ಟು ಬ್ರೈಟಾಗಿ ಕಾಣೋಲ್ಲ. ಸೊ ಅವಾಗ ಆಪೋಸಿಟ್ ಕಲರ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ಸುಮ್ಮನೆ ಈವ್ನಿಂಗ್ ಆಚೆ ಹೋಗಿದ್ವಿ, ಒಂದು ರೌಂಡ್ ಹೋಗಿ ಬಂದ್ವಿ ಸ್ನ್ಯಾಕ್ಸ್ ಅದು ಇದು ತಿನ್ಕೊಂಬರೋದಕ್ಕೆ. ಇಲ್ಲಿ ಮಿಯಾನು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ, ಗಾಳಿ ಬರ್ತಾ ಇರುತ್ತೆ ಅಲ್ಲ, ಅದಕ್ಕೆ ಖುಷಿ ಒಂಥರ. ಆಚೆ ಹೋಗ್ತೀವಿ ಅಂದ ತಕ್ಷಣ ರೆಡಿ ಆಗಿಬಿಟ್ಟಿರ್ತಾಳೆ ನಮ್ಮ ಹುಡುಗಿ ನಮ್ಮ ಜೊತೆ ಬರೋದಕ್ಕೆ. ಸೊ ನಮಗೂ ಖುಷಿ ಅವಳ ಕರ್ಕೊಂಡು ಹೋಗೋದಕ್ಕೆ. ಇನ್ನೇನೂ ಇಲ್ಲ, ಕರ್ಕೊಂಡು ಹೋಗ್ಬೋದು, ಬೇರೆ ನಾಯಿಗಳು ಕಾಟ ಇರ್ತವೆ, ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾವು ಇಲ್ಲಿ ಚಿಕನ್ ತರೋದಕ್ಕೆ, ಚಿಕನ್ ತೊಗೊಂಡು ಹೋಗೋದಕ್ಕೆ ಬಂದಿದ್ದೀವಿ ಶುಕ್ರವಾರ. ಲೈಕ್ ಇನ್ನು ನಾವು ನೆಕ್ಸ್ಟ್ ಮಂತಿಂದ ತಿನ್ನಂಗಿಲ್ಲ ನಾನ್ ವೆಜ್ಜು. ಕಾರ್ತಿಕದಲ್ಲಿ ಒಂದು ತಿಂಗಳು ತಿನ್ನೋದಿಲ್ಲ. ಸೊ ಇವಾಗಲೇ ತಿಂದ್ರ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಚಿಕನ್ ತೊಗೊಳೋದಕ್ಕೆ ಬಂದಿದ್ದೀವಿ. ಆ್ಯಂಡ್ ನನ್ನ ಚಿಕನ್ ಆ್ಯಂಡ್ ಫಿಶ್ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ತೊಗೊಳಕ್ಕೆ ಹೋಗಿದ್ದಾರೆ, ಇನ್ನು ಫಿಶನ್ನು ತೊಗೊಂಬೇಕು. ಸೊ ಮನೆಗೆ ಹೋಗಿ ಯಾವ್ದಾದ್ರು ಒಂದು ರೆಸಿಪಿನ ಇವತ್ತು ತೊಗೊಳ್ತೀನಿ. ಮಿಯಾ ಬೇಬಿ ನಮ್ಮ ಮಿಯಾ ನಾವೆಲ್ಲರೂ ಬಂದಿದ್ದಾನೆ ಮತ್ತೆ ಅವಳಿಗೆ ಬಿಟ್ಟು ಹೋಗ್ಬಿಡ್ತೀವಿ ಅನ್ನೋದೊಂದು ಭಯ ಜಾಸ್ತಿ. ಫಿಶ್ ಎಲ್ಲಿ ಸಿಗುತ್ತೆ? ಅಂಡಿಪೇಟೆ ಅಲ್ಲ, ಗೊತ್ತಾ ಅಪಾಜಿಟರ್. ನನಗೆ ಈ ಹಲ್ಲು ನೋವು ಬಂದುಬಿಟ್ಟಿದೆ, ರೂಟ್ ಕೆನಾಲ್ ಮಾಡಿಸಿದ್ದೆ ನಾನು ಮೈಸೂರಲ್ಲಿ ಇದ್ದಾಗ. ರೂಟ್ ಕೆನಾಲ್ ಮಾಡಿಸಿದ್ದೆ ಟೀತು, ಇವಾಗ ಅದು ಹೋಲ್ ಆಗ್ತಾ ಬರ್ತಾ ಇದೆ, ನೋವು ಸ್ಟಾರ್ಟ್ ಆಗ್ತಾ ಇದೆ, ಮತ್ತೆ ಫಿಲ್ ಮಾಡಿಸ್ಬೇಕು. ಅದು ನೋವು ಇಟ್ಕೊಂಡ್ಬಿಟ್ರೆ ಮಾತ್ರ ಫುಲ್ಲು ಇಲ್ಲಿ ಸ್ವೆಲ್ಲಿಂಗ್ ಬಂದ್ಬಿಡುತ್ತೆ.
ನಾವು ಹೋಗಿದ್ದು ಭಾನುವಾರ ಅಲ್ವಾ, ನಾವು ಇದೆಲ್ಲ ತರೋದಕ್ಕೆ ತುಂಬ ಫ್ರೆಶ್ ಆಗಿತ್ತು. ಫಿಶ್ ಕೂಡ ಅಷ್ಟೇ, ಅವಾಗ ಅವಾಗೆಲ್ಲ ಬಂದಿತ್ತು, ಇನ್ನೂ ಅರ್ಧಂಬರ್ಧ ಜೀವಂತವಾಗೆಲ್ಲ ಇತ್ತು. ತುಂಬ ಖುಷಿಯಾಯಿತು, ಫ್ರೆಶ್ ಆಗಿತ್ತು ಮಾತ್ರ ಫಿಶ್ಶು ನೋಡಿ. ನಾನಿಲ್ಲಿ ಬಂಗಡೆ ಮೀನು ಮತ್ತು ಇದು ಕಾಟ್ಲ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ, ಫ್ರೈಗೆ ಮಾಡೋಣ ಅಂತ. ಎರಡು ಫ್ರೈ ಮಾಡಿಬಿಟ್ಟೆ ನಾನು, ಮತ್ತು ಚಿಕನ್ನು ಚಾಪ್ಸ್ ಮಾಡಿದೆ ನೋಡಿ. ನಾನು ಚಾಪ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಮ್ಮ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು, ಸೊ ಅವ್ರಿಗೂ ಚಿಕನ್ ತೆಗೆದಿಟ್ಟೆ. ನಾನು ಲೆಗ್ ಪೀಸ್ ಅದು ಇದೆಲ್ಲ ಹಾಕಿ ಚಾಪ್ಸ್ ಮಾಡಿದ್ದೆ, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಫಿಶ್ ರೆಸಿಪಿ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಮ್ಯಾರಿನೇಟ್ ಮಾಡಿ ನಾನು ಸಾಯಂಕಾಲ ಮಾಡೋದ್ರಿಂದ ಆಮೇಲೆ ನಾನು ವೀಡಿಯೋ ಮಾಡಲಿಲ್ಲ, ಅದಕ್ಕೋಸ್ಕರ ತೋರಿಸ್ತೀನಿ. ಬಿರಿಯಾನಿ ಆ್ಯಂಡ್ ಚಾಪ್ಸ್. ಇದು ಖಾದಿ ಆರ್ಗ್ಯಾನಿಕ್ ಕಂಪ್ನಿಯಿಂದ, ಇದು ತುಂಬ ಯೂಸ್ಫುಲ್ ಇದೆ. ಇದರಲ್ಲಿ ತುಂಬ ಫ್ಲೇವರ್ಸ್ ಬರುತ್ತೆ ನಿಮಗೆ, ಆಲೋವೆರಾ ಮತ್ತು ಮಿಂಟು ಕುಕುಂಬರ್ ಯಾವುದಾದ್ರು ನಿಮಗೆ ಸಿಗುತ್ತೆ. ಸೊ ಇದು ಟೀ ಟ್ರೀ ಸೋಪ್ ಅಂತ, ಟೀ ಅಂತ ಟೀ ಇದೆಯಲ್ಲ ಅದರದ್ದು ಸೋಪ್, ಅದರಿಂದ ಮಾಡಿರುವಂಥ ಒಂದು ಸೋಪು. ಇದು ಶೀಗೆಕಾಯಿ ತಲೆಗೆ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಇದೆಲ್ಲನೂ, ಇದು ಕೂಡ ರೋಸ್ದು, ಇದು ವುಮೆನ್ಗೆ ಟೋನ್ ಸ್ಕಿನ್ ಬರೋದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಏಜಿಂಗ್ ಅದೆಲ್ಲ ನಿಮಗೆ ಅವಾಯ್ಡ್ ಮಾಡುತ್ತೆ. ಸೊ ತುಂಬ ಒಳ್ಳೆ ಹೆಲ್ದಿ ಆಯುರ್ವೇದಿಕ್ ಸೋಪ್ ಅಂತಲೇ ಹೇಳ್ಬೋದು. ನಿಮಗೆ ಆಯುರ್ವೇದಿಕ್ ಸೋಪ್ ಎಲ್ಲ ಇಷ್ಟ ಆದರೆ ಇದನ್ನು ಬೈ ಮಾಡಿ. ಆ್ಯಂಡ್ ಕೆಮಿಕಲ್ ಇರೋದಿಲ್ಲ, ಹ್ಯಾಂಡ್ಮೇಡ್ ಸೋಪ್ ಆಗಿರೋದ್ರಿಂದ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿರ್ತಾರೆ. ಸೊ ಖಾದಿ, ಒಂದು ಖಾದಿ ಆರ್ಗ್ಯಾನಿಕ್ ಕಂಪ್ನಿ, ಸೊ ಎಲ್ಲರೂ ಯೂಸ್ ಮಾಡಿ. ಸೊ ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಸಾರಿಗೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಿಮಗೂ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಆ್ಯಂಡ್ ಇಷ್ಟೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್, ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.